ರಾಯಭಾಗ ತಾಲೂಕಿನ ಮುಗುಳ್ಕೋಡ ಪಟ್ಟಣದ ಶ್ರೀ ಯಲ್ಲಲಿಂಗ ಮಹಾರಾಜರ ಬೃಹನ್ಮಠ ಎಂದರೆ ಐದು ರಾಜ್ಯಗಳಲ್ಲಿ ಹೆಸರುವಾಸಿಯಾಗಿರುವ ಸುಪ್ರಸಿದ್ಧ ಪುಣ್ಯಕ್ಷೇತ್ರ. ಇದೇ ಜನವರಿ 25ರಿಂದ ಫೆಬ್ರವರಿ 8ರವರೆಗೆ ಶ್ರೀಮಠದ ಕಾರ್ಣಿಕ ಪುರುಷರಾದ ಲಿಂಗೈಕ್ಯ ಶ್ರೀ ಯಲ್ಲಲಿಂಗ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮ ವಿಜೃಂಭಿಸಲಿದೆ. ಈ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕ ಸೇರಿದಂತೆ ಆಂಧ್ರ, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಭಕ್ತ ಸಮೂಹ ಹರಿದು ಬರುತ್ತದೆ. 13 ದಿನಗಳ ಪರ್ಯಂತ ಪುರಾಣ, ಪ್ರವಚನ ಹಾಗೂ ಮನರಂಜನೆ ಕಾರ್ಯಕ್ರಮಗಳು ಜರುಗುತ್ತವೆ. ಆದರೆ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತರಿಗೆ ಮೂಲ ಸೌಕರ್ಯಗಳು ಮಾತ್ರ ಮರೀಚಿಕೆಯಾಗುತ್ತಿವೆ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಹೌದು, ಈ ಬಾರಿ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಸೌಲಭ್ಯ ಜಾರಿ ತಂದಿರುವುದರಿಂದ ಪ್ರತಿ ವರ್ಷಕ್ಕಿಂತ ಈ ಬಾರಿ ಮುಗುಳ್ಕೋಡ ಕ್ಷೇತ್ರಕ್ಕೆ ಮಹಿಳೆಯರು ಅತ್ಯಧಿಕ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ಆದರೆ ಸಮಸ್ಯೆ ಎಂದರೆ ಮುಗುಳ್ಕೋಡ ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿ ಹಾಗೂ ಶೌಚಾಲಯ ಇಲ್ಲದೇ ಇರುವುದರಿಂದ ಇಲ್ಲಿಗೆ ಬರುವ ಮಹಿಳೆಯರಿಗೆ ಶೌಚಾಲಯಕ್ಕಾಗಿ ತುಂಬಾ ತೊಂದರೆ ಪಡುವಂತಾಗಿದೆ. ಈ ಸಮಸ್ಯೆ ಹಲವಾರು ವರ್ಷಗಳಿಂದ ಹೀಗೆ ಇದೆ. ಬಸ್ ನಿಲ್ದಾಣದ ಪಕ್ಕ ಹಾಗೂ ಶ್ರೀಮಠಕ್ಕೆ ಹೋಗುವ ಹಳ್ಳದ ಪಕ್ಕ ಈ ಎರಡೂ ಕಡೆ ಹೈಟೆಕ್ ಶೌಚಾಲಯಗಳ ಅವಶ್ಯಕತೆ ಇದೆ. ಕಳೆದ 2 ವರ್ಷಗಳಿಂದ ಬಲ್ಬ್ ಇಲ್ಲದೆ ತಪ್ಪಲೆಯಾಗಿ ನಿಂತಿವೆ. ವಿದ್ಯುತ್ ಕಂಬಗಳು ಇನ್ನು ಹಾಗೆ ಇವೆ. ಇನ್ನು ಟ್ರಾಫಿಕ್ ಸಮಸ್ಯೆ ಅಂತೂ ಹೇಳುತ್ತಿರದು. ಬೈಕ್ ಸವಾರರು ಎಲ್ಲಿಂದರಲ್ಲಿ ಅಡ್ಡಡ್ಡ ದಿಡ್ಡಿಯಾಗಿ ಬೈಕ್ಗಳನ್ನ ನಿಲ್ಲಿಸುವುದರಿಂದ ಟ್ರಾಫಿಕ್ ಸಮಸ್ಯೆ ಅಧಿಕವಾಗುತ್ತಿದೆ. ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಪೊಲೀಸ್ ಇಲಾಖೆಗೆ ಆಸಕ್ತಿ ತೋರಿಸುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಇನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನಿಟ್ಟುಕೊಂಡು ಪಟ್ಟಣದಲ್ಲಿ ಅಳವಡಿಸಿರುವ 5 ಸಿಸಿಟಿವಿ ಕ್ಯಾಮೆರಾಗಳು ಕಣ್ಣು ಮುಚ್ಚಿವೆ. ಸಿಸಿಟಿವಿಯ ಕೇಬಲ್ ಅಲ್ಲಲ್ಲಿ ನೇತಾಡುತ್ತಿದೆ. ಪ್ರಮುಖವಾದ ಈ ವ್ಯವಸ್ಥೆಯೊಂದಿಗೆ ಆಚರಣೆ ಜಾತ್ರೆಗೆ ಬರುವ ಭಕ್ತರಿಗಾಗಿ ಮುಗುಳ್ಕೋಡ ಪಟ್ಟಣ ಸಜ್ಜಾಗಬೇಕಿದೆ. ಮುಗುಳ್ಕೋಡ ಯಲ್ಲಲಿಂಗ ಮಹಾರಾಜರ ಜಾತ್ರೆ ಪ್ರಾರಂಭವಾಗ್ತಾ ಇದೆ. ಇದ್ರ ಬಗ್ಗೆ ಈ ಪಟ್ಟಣ ವ್ಯವಸ್ಥೆ ಹೆಂಗಿದೆ ಸರ್, ಏನು ಹೇಳಿ? ಮುಗುಳ್ಕೋಡ ಯಲ್ಲಲಿಂಗೇಶ್ವರ ಮಠದ ಜಾತ್ರೆ ಪ್ರಾರಂಭವಾಗುವುದು ಇದೇ ತಿಂಗಳ 25 ತಾರೀಕಿಂದ ಫೆಬ್ರವರಿ 2ರವರೆಗೂ ನಡೆದಿದೆ ಸರ್. ಇಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಆಗಿತ್ತಪ್ಪ ಮುಗುಳ್ಕೋಡ ಪಟ್ಟಣದಲ್ಲಿ, ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುಗುಳ್ಕೋಡ ಪಟ್ಟಣದಲ್ಲಿ ವ್ಯವಸ್ಥೆ ಯಾವ ರೀತಿ ಆಗೈತೆ ಅಂದ್ರೆ, ಜನಸಂಖ್ಯೆ 5 ರಾಜ್ಯದಿಂದ ಜನಸಂಖ್ಯೆ ಬರ್ತೈತೆ. ಇಲ್ಲಿ ಹೆಚ್ಚು ಕಡಿಮೆ 5 ರಾಜ್ಯಗಳಿಂದ ಜನಸಂಖ್ಯೆ ಬರ್ತಕ್ಕಂಥದ್ದು ಯಲ್ಲಲಿಂಗೇಶ್ವರ ಮಠಕ್ಕೆ ಭಕ್ತರಿದ್ದಾರೆ ಸರ್ 5 ರಾಜ್ಯಗಳಲ್ಲಿ. ಆದರೆ ವ್ಯವಸ್ಥೆ ಯಾವ ರೀತಿ ಅಂತಂದ್ರೆ, ಪುರಸಭೆ ಆಡಳಿತ ಆಗಿರ್ಬೋದು ಮತ್ತು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತ್ರಿ ಸರ್. ನಮ್ಮ ಈ ನಾವು ನೋಡ್ಕೋಬೋದು, ಕ್ರಾಸ್ದಿಂದ ಹಿಡ್ಕೊಂಡು ನಮ್ಮದು ಒಂದು ಭಜಂತ್ರಿ ಹಳ್ಳ ಬರ್ತೈತೆ ರೀ ಊರಾಗೆ, ಅಲ್ಲಿವರೆಗೂ ಸಹಿತ ಟ್ರಾಫಿಕ್ ಐತಿ. ಆಮೇಲೆ ನಮ್ಮದು ವೈಟ್ ಲೈನ್ ಏನೈತಲ್ಲ ರೀ, ಏನು ಹಾಕಿರ್ತಾರಲ್ಲ ಇದ್ರ ನಮ್ಮದು ರೋಡ್ನವರು, ಅದರ ಒಳಗೆ ಗಾಡಿ ನಿಲ್ತಕ್ಕಂಥದ್ದು. ಆಮೇಲೆ ಯಾರೂ ಸಹಿತ ರೂಲ್ಸ್ ಫಾಲೋ ಮಾಡೋದಿಲ್ಲ ನಮ್ಮಲ್ಲಿ. ಮತ್ತು ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ದಯಮಾಡಿ ಪ್ರತಿದಿನ ಐತೆ ಸರ್, ಇದು ಬರೀ ಜಾತ್ರೆ ಸಂದರ್ಭ ಅಷ್ಟೇ ಅಂತ ಬರೋ, ನಾವು ಪ್ರತಿದಿನ ಐತಿ. ಆದರೆ ಜಾತ್ರೆ ಒಳಗೆ ಜಾಸ್ತಿ ಆಕೈತೆ. ಯಾಕೆ ಆಕೈತಪ್ಪ ಅಂತಂದ್ರೆ, ಇವಾಗ ಶಕ್ತಿ ಯೋಜನೆ ಸ್ಟಾರ್ಟ್ ಇರೋದ್ರಿಂದ ವರ್ಷದಕ್ಕಿಂತಲೂ ಸಹಿತ ಈ ವರ್ಷ ನಮ್ಮ ಮಠಕ್ಕೆ ಜನ ಜಾಸ್ತಿ ಬರುವಂಥ ನಿರೀಕ್ಷೆ ಐತ್ರಿ. ಭಕ್ತರು, ಹೆಣ್ಣುಮಕ್ಕಳು ಭಕ್ತರಾಗಿರ್ಬೋದು, ಎಲ್ಲರ ಒಟ್ಟಾರೆ ಎಲ್ಲ ಭಕ್ತರಾಗಿರ್ಬೋದು, ಜನಸಂಖ್ಯೆ ಜಾಸ್ತಿ ಐತಿ. ಆಮೇಲೆ ಶೌಚಾಲಯದ ವ್ಯವಸ್ಥೆ ಸರ್, ಇಲ್ಲಿ ನಾವು ಮೊದಲಿಂದನೂ ಮನವಿ ಕೊಡ್ಕೊಂತ ಬರ್ತಾ ಇದ್ದೀವಿ, ಯಾರು ಕೂಡ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಪುರಸಭೆ ಇಲಾಖೆಯವರು ಎಲ್ಲಿ ಬೇಕು ಶೌಚಾಲಯ? ಶೌಚಾಲಯಗಳು ಸರ್ ಮೇನ್ ನಮಗೆ ಬೇಕಾಗಿದ್ದು ಬಸ್ ಸ್ಟ್ಯಾಂಡ್ ಹತ್ರ ಸರ್ ಒಂದು. ಆಮೇಲೆ ನಾನೇನು ಭಜಂತ್ರಿ ಹಳ್ಳ ಅಂತ ಹೇಳಿದ್ರೆ ಸರ್, ಅಲ್ಲಿ ಮಾತ್ರ ಅಲ್ಲಿ ಒಂದು ಸರ್ಕಲ್ ಐತೆ ನಮ್ಮದು, ಅಲ್ಲಿ ಗಾಡಿಗಳು ಹೊಳಸಾಕಾಗಿರ್ಬೋದು ಮತ್ತೊಂದಾಗಿರ್ಬೋದು ಗಾಡಿ ಐತಿ, ಬಟ್ ಜಾಗ ಐತಿ. ಬಟ್ ಅಲ್ಲಿ ಏನಾಗತ್ತೆ ಅಂದ್ರೆ, ಬೈಕ್ನವ್ರು ಯಾವ ರೀತಿ ಹಚ್ಚಿಬಿಡ್ತಾರೆ ಅಂದ್ರೆ, ಆ ವೈಟ್ ಲೈನ್ ಒಳಗೆ ಹಚ್ಚಿರ್ತಾರೆ ಸರ್. ಅಲ್ಲಿ ಗಾಡಿಗಳು ಹೊಳಸುವಾಗ ತ್ರಾಸ ಐತಿ. ಆಮೇಲೆ ಬಂದಂಥ ಹೆಣ್ಮಕ್ಳಿಗೆ ಆಗಿರ್ಬೋದು, ಮೇಜರ್ ಹೆಣ್ಮಕ್ಳಿಗೆ ಸರ್, ಗಂಡ್ಮಕ್ಳು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬಹುದು, ಪರ್ಯಾಯ ವ್ಯವಸ್ಥೆ ಮಾಡ್ಕೋಬಹುದು. ಆದರೆ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಐತೆ ಅಂದ್ರೆ, ಪಾಪ ಶೌಚಾಲಯದ ಸಮಸ್ಯೆ ಭಯಂಕರ ಸರ್ ನಮ್ಮ ಊರಾಗ, ದಿನನಿತ್ಯ ಐತೆ ಅದು. ಆದರೆ ಈಗ ಜಾತ್ರೆ ಇರುವ ಒಂದು ಕಾರಣದಿಂದಾಗಿ ನಮಗೆ ಹಳ್ಳದಾಗ ಒಂದು ಬೇಕು ಸರ್, ಭಜಂತ್ರಿ ಹಳ್ಳದೊಳಗೆ ಒಂದು ಹೈಟೆಕ್ ನಮಗೆ ಶೌಚಾಲಯದ ವ್ಯವಸ್ಥೆ ಬೇಕು. ಆಮೇಲೆ ನಮಗೆ ಬಸ್ ಸ್ಟ್ಯಾಂಡ್ ಒಳಗಂತ ಮೇಜರ್ ಹೈಟೆಕ್ ನಮಗೆ ಕಂಟಿನ್ಯೂ ಬೇಕು ಸರ್. ಅದು ಸುರಕ್ಷಾ ದೃಷ್ಟಿಯಿಂದ ಯಾವ ರೀತಿ ಕ್ರಮಗಳು ತಗೊಂಡಾಗ ಸರ್? ನಾವು ಹಲವಾರು ಬಾರಿ ಹೇಳ್ಕೊತ ಬರ್ತಾ ಇದ್ದೀವಿ, ಬಟ್ ಯಾರೂ ಕೂಡ ಇದಕ್ಕೆ ಕ್ರಮಗಳು ಕೈಗೊಂಡಿಲ್ಲ. ಸಿಸಿಟಿವಿಗಳದು ಏನು ಅಳವಡಿಕೆ ಮಾಡಿದ್ದಾರೆ? ಸಿಸಿಟಿವಿಗಳು ಅಳವಡಿಕೆ ಮಾಡಿದ್ದಾರೆ ಸರ್, ನಮ್ಮ ಪೊಲೀಸ್ ಇಲಾಖೆ ವತಿಯಿಂದನೂ ಅಳವಡಿಕೆ ಮಾಡಿದ್ದಾರೆ. ಮುಗುಳ್ಕೋಡದಾಗ ಅಂದ್ರೆ ಪ್ರಮುಖ ಏನು ನಮ್ಮ ಪ್ರಮುಖ ಜಾಗಗಳಿದಾವೆ, ಜನರಿಗೂ ಜನಜಂಗುಳಿ ಆಗುವಂಥ ಜಾಗಗಳು ಏನಿದ್ದಾವೆ ಎಲ್ಲ ಕಡೆ ಮಾಡಿದ್ದಾರೆ, ಬಟ್ ಉಪಯೋಗ ಇಲ್ಲ. ಪುರಸಭೆ ವ್ಯಾಪ್ತಿ ವತಿಯಿಂದ ಮಾಡಿದವರು, ನಾಕೇನು ಕ್ಯಾಮ್ರಾ ಕುಣಿಸಿದವರು ಅವೆಲ್ಲ ಬಂದು ಬಿದ್ದವು ಸರ್, ಎಲ್ಲ ವೈರ್ಗಳು ಹರಿದು ನೆಲಕ್ಕೆ ಬಿದ್ದಾವೆ, ಅವ್ರನ್ನ ಯಾರು ಗಮನ ಹರಿಸಿಲ್ಲ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ಕುಣಿಸಿದಾರೆ ಕ್ಯಾಮ್ರಾ, ಅವು ಸಹಿತ ಬಂದು ಬಿದ್ದಾವೆ. ಅದಕ್ಕಾಗಿ ನಾವು ವಿನಂತಿ ಏನು ಮಾಡ್ಕೊತೇನಪ್ಪ ಅಂತಂದ್ರೆ, ಯಾಕಂದ್ರೆ ನಮ್ಮಲ್ಲಿ ಮನ್ನೆನ ಸರ್ ನಾನೇ ಕೇಳ್ಪಟ್ನಿ, ಬೈಕ್ಗಳು ಕಳುವಾಗಿದ್ದಾವೆ ಸರ್, ಮನ್ನೆ ಬೈಕ್ಗಳು ಕಳುವಾಗಿದ್ದಾವೆ. ಯಾಕಂದ್ರೆ ಈ ಸ್ಟೇಷನ್ದವರೇ ಒಂದು ಕ್ಯಾಮ್ರಾ ಇಟ್ಕೋಬೇಕು, ನಮ್ಮ ಫುಟೇಜ್ಗಳು ಸಿಗಬೇಕಾದ್ರೆ, ಇಲ್ಲಾಂದ್ರೆ ಪುರಸಭೆಯವರೇ ಅದನ್ನು ಅವರ ಗಮನ ಹರಿಸ್ಬೇಕು ಕಡೆ. ಯಾಕಂದ್ರೆ ನಾಳೆ ಊರಾಗ ದರೋಡೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಂಗಡಿಗಳನ್ನ ಒಡೆಯುವಂಥ ಕೆಲಸ ಆಗಿರ್ಬೋದು, ಅಥವಾ ಗಾಡಿಗಳ ಕಳ್ಳತನ ಆಗಿರ್ಬೋದು, ಯಾರು ಜವಾಬ್ದಾರಿ ಸರ್ ಇದಕ್ಕೆ? ಅದನ್ನ ಯಾರು
ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಟ್ಟಾರೆ? ಸರ್, ಒಟ್ಟಾರೆ ನಾ ಏನು ಹೇಳ್ತೇನೆ ರೀ, ಸುಕ್ಷೇತ್ರ ಮುಗುಳುಕೂಡ ಇದು, ಇದು ಸುಕ್ಷೇತ್ರ ಮುಗುಳುಕೂಡ ಐತಿ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಆಗಿರ್ಬೋದು, ದಿನನಿತ್ಯ ಬರ್ತಕ್ಕಂಥ ಭಕ್ತರಿಗೆ ಆಗಿರ್ಬೋದು, ಮತ್ತು ಊರಾಗಿರ್ತಕ್ಕಂಥ ಜನರಿಗೆ ಆಗಿರ್ಬೋದು ಅನುಕೂಲ ಆಗೋ ರೀತಿಯಾಗಿ ನಮ್ಮ ಪುರಸಭೆಯೂ ಕೂಡ ಅದಕ್ಕೆ ಗಮನ ಹರಿಸ್ಬೇಕು, ಆಮೇಲೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆನೂ ಕೂಡ ಇದಕ್ಕೆ ಗಮನ ಹರಿಸ್ಬೇಕು. ಟ್ರಾಫಿಕ್ ಸಮಸ್ಯೆ ಭಾಳನೇ ಐತೆ ಸರ್.